ಚನ್ನಪಟ್ಟಣದ ನೂತನ ಕಾಂಗ್ರೆಸ್ ಶಾಸಕ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ನಾನು ಮನಸ್ಸು ಮಾಡಿದ್ರೆ ಜೆಡಿಎಸ್ನಲ್ಲಿ ಯಾವೊಬ್ಬ ಶಾಸಕರು ಇರಲ್ಲ ನಾನು ತಮಾಷೆಗೆ ಹೇಳ್ತಿಲ್ಲ ಟಾಸ್ಕ್ ಕೊಟ್ಟರೆ ಜೆಡಿಎಸ್ನ ಹತ್ತರಿಂದ ಹದಿನೈದು ಶಾಸಕರನ್ನ ಕರೆದುಕೊಂಡು ಬರೆದಿದ್ರೆ ನನ್ನ ಹೆಸರು ಯೋಗೇಶ್ವರ್ ಅಲ್ಲ ಅಂತ ದಳಪತಿಗಳಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ ಸಿಪಿವೈ ಅವರು ಹೇಳಿಕೆ ಆಪರೇಷನ್ ಜೆಡಿಎಸ್ ನಡೆಯುತ್ತಾ ಅನ್ನೋ ಸಾಧ್ಯತೆಗಳನ್ನ ಹುಟ್ಟುಹಾಕ್ತಿದೆ ಅಲ್ಲದೆ ಜೆ ಡಿ ನಲ್ಲಿ ಹಲವು ನಾಯಕರ ಭವಿಷ್ಯನೇ ಇಲ್ಲ ಅಂತಿದ್ದಾರೆ ಅಲ್ಲಿರುವ ಶಾಸಕರಿಗೂ ರಾಜಕೀಯದಲ್ಲಿ ಸೆಟಲ್ ಆಗಬೇಕು ಅಂತಿರುತ್ತೆ ಅಲ್ಲೇ ಇದ್ರೆ ಜೆ ಡಿ ಎಸ್ ಕುಮಾರಸ್ವಾಮಿ ದೇವೇಗೌಡರ ಹೆಸರಿನಲ್ಲಿ ಗೆಲ್ಲೋಕೆ ಆಗಲ್ಲ ಹೀಗಾಗಿ ಅಲ್ಲಿರುವವರಿಗೆ ಮುಂದೆ ಯಾವುದೇ ಹೋಪ್ಸ್ ಇಲ್ಲ ಆದ್ರಿಂದ ನಾನು ಕರೆಯದಿದ್ರು ಅಲ್ಲಿರುವವರು ಬರೋಕೆ ಇಚ್ಛಿಸಿದ್ರೆ ನಮ್ಮ ಹೈಕಮಾಂಡ್ ಒಪ್ಪಿದ್ರೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ತೇನೆ ಅಂದಿದ್ದಾರೆ